ನೋಡಿಮ್ಮ ಇದು ಲೇಟೆಸ್ಟ್ ಡಿಸೈನ್ ಸೀರೆ ಇವತ್ತೇ ಮಾರ್ಕೆಟ್ಗೆ ಬಂದಿರೋದು ಎಷ್ಟಪ್ಪ ರೇಟ್ ಸರ್ ಇದೆಷ್ಟು ಸರ್ 175 125 ಎಷ್ಟು ಎಷ್ಟು 125 ಅಮ್ಮ ಇವನು ಕೆವಡಾರಿ ಅವರು 175 ಹೇಳಿದ್ರೆ ಇವನು 125 ಹೇಳ್ತಾ ಇದ್ದಾನೆ 50 ರೂಪಾಯಿ ಉಳಿಯುತ್ತೆ ಕೊಟ್ಬಿಟ್ಟು ತಗೊಂಡು ಹೋಗೋಣ ಈ ಸೀರೆ ಪ್ಯಾಕ್ ಮಾಡಪ್ಪ 125 ಕರೆಕ್ಟ್ ಆಗಿ ಕೊಡಿ ಇವನ ಹತ್ರನೇ ಕೊಟ್ಬಿಟ್ಟು ತಗೊಂಡು ಹೋಗೋಣ ಸರಿ टोपी बिद्रु नानु मक्कळु 125 कोटि हेंग ओडतियार नोडु 75 रूपाय सीरेगे 125 कोट्रा सरि तगो हीगे केलस माडप्प हलो नानु री सरसु माताड्ता इद्दीनि हां एनु सरसु निमगे ओंदु कागद बंदिदे यारिंद यारो आनंद राव अंते ओदिद्या ओद्दे आनंद राव और मग गणेश नोड़े नाले बेगे बर्तारंते हुड़गन एयरपोर्ट कर्क बनी बर्दार हलो हलो याक्री ऐनूतने नाने मन बर्ती सरसो सरसो लेटर को आनंद राय यार गणेश यार गणेश कर्कोर्ट अर्थ वर्ष बेस्तार यार बेस्तर गणेश गणेश यार आनंद राय मग आनंद राव यार गणेश अरे गणेश बेस्तर गौरी गोस्कर गौरी यार ಗಣೇಶನ ಅಮ್ಮ ಗಣೇಶ ಯಾರು ಗೌರಿ ಮಗ ಯೋ ಗೌರಿ ಯಾರ್ರಿ ಹೇಳಿದ್ನಲ್ಲ ಗಣೇಶನ ಅಮ್ಮ ಓ ಆನಂದ್ ರಾಯರು ಗೌರಿ ಗಂಡ ಹೆಂಡತಿನಾ ಅಲ್ಲ ಅಲ್ಲ ಮತ್ತೆ ಆನಂದ್ ರಾಯರು ಗೌರಿ ಗಂಡ ಹೆಂಡತಿನೋ ಅಲ್ಲ ಗಣೇಶ ಮಾತ್ರ ಗೌರಿಗೂ ಮಗ ಆನಂದ್ ರಾಯರಿಗೂ ಮಗ ಇದು ಹೇಗ್ರಿ ಸಾಧ್ಯ मध्य नड़ीबारो तले चिट हिड़स्ता हालांकि आ गणेश ओ बंदी मिस्टर लंबोदर बंदी निम अंगल तक बटे इन चेक रेडी आगे कल्तनी छे छे नान अदक बर मत नन चिख हुड़ग बे ओ बंदी कूदी मद्वेगी इश् वर्ष मकलार दत् तक नानी बंद मत हुड़ग याके नो नान समस्या सिखाकी नम नेंटरबर मगुन नोडे अंत ना बिटु फारेन हूँ वर्ष नंतर बर्तारे अदर मध्य मगु कायले बंदु सत्तोयतु मोदले हार्ट पेशेंट ऐनो अंत विषय स्वल्प दिवस बंदिर्तारंते बंदिरुवागा निम्म अनाथाश्रम हुडुगन इवने निम्म मग अंत तोरिसोण अंदुकोंडे हुडुगन कर्कोंडु होरोग्तीनि अंद्रे डोंट वरी अंत प्रसंग बंद्रे निम्म अनाथाश्रम रूल्स प्रकार हुडुगन दत्तु तगोंडे कळिसिकोडोदु हुडुगनिगे ओंदु आश्रय सिक्काग आगुत्तदे ओब्ब हार्ट पेशेंट प्राणान उळिसिदाग आगुत्तदे कारण ऐनो कूतु कंक बरोदिल्ल ना बॉन्ड पेपर मेले बरेदुकोड्तीनि सरि चूटियागिरो हुडुगरन्ने तोरिस्तीनि निमगे यार बेको अवन कर्कोंडु आयतु नम्म आश्रमदल्लि तुंबा चूटियागिरो हुडुगरु इवरु निमगे यार बेको अवन कर्कोंडु होगि नोडि मक्कळ नानु केलवु प्रश्नेगळन्नु केळ्तीनि यार प्रश्न सरिया उत्तर को कर्कूज सीर हाँ गज सीरे निमिष बेटू गज सीरे समय बे हूड़ग यार गणेश अंत
ಇಲ್ಲೇವನೆ ಮಹಾತರ್ಲೆ ಸಿಕ್ಕಾಪಟ್ಟೆ ಸುಳ್ಳೇಳ್ತಾನೆ. ಹೌದಾ? ಅಯ್ಯೋ ನನಗೆ ಅಂಥವನೇ ಬೇಕು. ಅವನ ಹೆಸರು ಗುಣ ಎಲ್ಲ ಸರಿಯಾಗಿ ಹೊಂದ್ಕೊಳ್ಳುತ್ತೆ. ಬಾ ಮರಿ ನೋಡಿ, ಆಮೇಲೆ ಬಹಳ ಕಷ್ಟಪಡ್ಬೇಕಾಗತ್ತೆ, ಅವ್ನು ತುಂಬಾ ಡೇಂಜರು. ಪರವಾಗಿಲ್ಲ, ನನಗೆ ಅಂಥವನೇ ಬೇಕು. ಮಕ್ಕಳ ನೀವೆಲ್ಲ ಹೋಗಿ ಆಟ ಆಡ್ಕೊಳ್ಳಿ. ಗಣೇಶ, ನಾನು ನಿನ್ಗೊಂದು ಪ್ರಶ್ನೆ ಕೇಳಲಾ? ಒಂದೇ ನೂರು ಪ್ರಶ್ನೆ ಕೇಳಿ ಉತ್ತರ ಹೇಳ್ತೀನಿ. ಸರಿ, ನಿನಗೆ ಅಮಿತಾಬ್ ಬಚ್ಚನ್ ತರಾನೇ ಹೇರ್ ಕಟಿಂಗ್ ಮಾಡಿಸ್ಕೋಬೇಕು ಅಂತ ಆಸೆ ಬರುತ್ತೆ ಅಂತ ಇಟ್ಕೋ. ನೀನು ಹೇರ್ ಕಟಿಂಗ್ ಶಾಪ್ ಹುಡ್ಕೊಂಡು ಹೋಗ್ತೀಯ. ಒಂದ್ ಕಡೆ ಎರಡ್ ಅಂಗಡಿ ಇರುತ್ತೆ. ಒಬ್ಬ ಸಲೂನಿನ ಹೇರ್ ಸ್ಟೈಲ್ ಅಮಿತಾಬ್ ತರಾನೇ ಇರುತ್ತೆ, ಇನ್ನೊಬ್ಬ ಸಲೂನಿನ ಹೇರ್ ಸ್ಟೈಲ್ ತುಂಬಾ ಕೆಟ್ಟದಾಗಿರುತ್ತೆ. ನೀನು ಯಾರ ಹತ್ರ ಹೇರ್ ಕಟ್ ಮಾಡಿಸ್ಕೋತೀಯ? ಯಾಕೆ? ಅಮಿತಾಬ್ ಬಚ್ಚನ್ ಅವನ್ ಕಟಿಂಗ್ ಅವನೇ ಮಾಡ್ಕೊಂತಾನ? ಇಲ್ಲ, ಅದಕ್ಕೆ ಅಮಿತಾಬ್ ಬಚ್ಚನ್ ತರ ಹೇರ್ ಸ್ಟೈಲ್ ಇರೋನ್ಗೆ ಕಟ್ ಮಾಡ್ದವನು ಆ ಕೆಟ್ಟ ಹೇರ್ ಸ್ಟೈಲ್ ಅಂತಾನೆ. ಗುಡ್ ಗುಡ್, ನನ್ನ ಗುಡ್ ಅಂದ್ರೆ ಸಾಲ್ದೋರಿ, ನೀವು ನನ್ ಕೈಯಿಂದ ಗುಡ್ ಅನ್ಸ್ಕೊಬೇಕು. ಹೌದಾ? ಸರಿಯಪ್ಪ, ಏನ್ ಮಾಡ್ಬೇಕು ಈಗ? ನಾನ್ ನಿಮ್ಗೊಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಸರಿ ಹೇಳ್ತೀನಿ, ಕೇಳು. ಆನೆಗಳಿಗೆ ಎಂಟು ಕಾಲು ಯಾವಾಗಿರುತ್ತೆ? ಆನೆಗಳಿಗೆ ಎಂಟು ಕಾಲ ಯಾವಾಗಿರುತ್ತಪ್ಪ? ಎರಡು ಆನೆಗಳು ಒಟ್ಟಿಗೆ ನಿಂತ್ಕೊಂಡಾಗ. ತುಂಬಾ ಚೂಟಿ ಇದೆಯಾ? ನಾಟಕದಲ್ಲಿ ಪಾರ್ಟ್ ಮಾಡಿದ್ಯಾ? ನಾಟಕ ಅಲ್ಲ ಆರಿಕ್ ಸರ್, ಅವೆಲ್ಲ ಹಳೇದು. ನಾನು ಸಿನಿಮಾದಲ್ಲಿ ಮಿಂಚ್ಬೇಕು ಅಂತಿದ್ದೀನಿ. ಸಿನಿಮಾದಲ್ಲ ಅಂದ್ರೆ ಒಳ್ಳೆ ಆಕ್ಟಿಂಗ್ ಬರುತ್ತೆ ಅನ್ನು. ಯಾರ್ಗ್ ಬೇಕು ಸರ್ ಅನ್ನೋರ್ದು ಮಾಡ್ಲಾ? ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ, ಕಲ ಕಲನೆ ಕಲರವ ಕೇಳಿ ಹೊಸ ಬಯಕೆ ಹೂವು ಅರಳಿ, ಜೊತೆಯಲ್ಲಿ ಪ್ರೇಮ ಗೀತೆ ಹಾಡುವ ಸೀಗ. ವಿಷ್ಣುವರ್ಧನ್ ಅವ್ರದ್ದು ಮಾಡ್ಲಾ? ಮಾಡಪ್ಪ. ಮಡಿಕೇರಿ ಸಿಪಾಯಿ ಮುದ್ದು ಕಾತು ಮರೆ ಅದರ ಈ ಅದರ ಮಧುರ ಓ ಮಧುರ ಎಂಗಡ ಪ್ರೇಮವೋ ತುಂಬಾ ಚಾಯಿ ತುಂಬಾ ಚಾಯಿ. ಅಂಬರೀಶ್ ಅವ್ರದ್ದು ಮಾಡ್ಲಾ? ಮಾಡು ಮಾಡು. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಆಗಮನ, ಭೂತಾಯಿಯ ಋತುಗಾನ, ನಮ್ಮಿಬ್ಬರ ಈ ಮಿಲನ, ಬಾ ನಂಚಿನ ಹೊಸ ಗಾನ, ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ. ನಿಮ್ದು ಬೇಡಪ್ಪ ಮಾರಾಯ, ನೀನ್ ಮಾಡೋ ಆಕ್ಟಿಂಗ್ ಬೇರೆನೆ ಇದೆ. ನಾನು ಮನೆಗೆ ಹೋದ್ಮೇಲೆ ನಿನ್ಗೆ ಹೇಳ್ಕೊಡ್ತೀನಿ, ಕರ್ಕೊಂಡು ಹೋಗ್ತೀನಿ. ಸರ್ ಸರ್ಸೋ ಇಲ್ಲಿದ್ದೀನಿ. ಹಾ, ಇಲ್ಲಿದ್ಯಾ? ನೋಡು ಗಣೇಶ ಸಿಕ್ಬಿಟ. ಎಲ್ ಸಿಕ್ಬ ರೀ ಇವ್ನ ಇಷ್ಟ ದಿವಸ? ಎಲ್ಲಿದ್ದ ಇಷ್ಟ ದಿವಸ ಎಲ್ಲಿದ್ದ ಅನ್ನೋದಕ್ಕಿಂತ ಯಾರು ಬಂದ್ರು ಹುಟ್ಟಿದಾಗಿಂದ ನಮ್ಮ ಮನೆಯಲ್ಲೇ ಇದ್ದ ಅಂತ ಸುಳ್ಳು ಹೇಳೋದು ಮುಖ್ಯ. ಗೊತ್ತಾಯ್ತಾ? ಬೇಗ ಕಾಫಿ ತಗೊಂಬ ಪ್ಲೀಸ್. ಬಾಬಾ ಕೂತ್ಕೋ. ಸರ್, ನಾಳೆ ನಾನು ಏನ್ ಪಾರ್ಟ್ ಮಾಡ್ಬೇಕು ಅಂತ ಹೇಳ್ತೀರಾ? ಆ ಪಾರ್ಟ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕು. ದೊಡ್ಡ ಹೀರೋ ಇವನು, ಪಾರ್ಟ್ ಬಗ್ಗೆ ಯೋಚನೆ ಮಾಡ್ಬೇಕಂತೆ. ರೀ ಈಗೆಲ್ಲ ಇನ್ಸಲ್ಟ್ ಮಾಡಿದ್ರೆ ನಾನು ಮತ್ತೆ ಆಶ್ರಮಕ್ಕೆ ಹೋಗ್ಬಿಡ್ತೀನಿ. ಬೇಡಪ್ಪ ಬೇಡ, ನಾನು ಹೇಳ್ತೀನಿ. ನೋಡು ಮರಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಅಮೆರಿಕಾದಿಂದ ಆನಂದ್ ರಾವ್ ಅಂತ ಒಬ್ರು ಬರ್ತಾರೆ. ನೀನು ಅವ್ರ ಮಗನ ಹಾಗೆ ಆಕ್ಟ್ ಮಾಡ್ಬೇಕು. ಹೇಗೆ ಅಂತ ತೋರಿಸ್ತೀನಿ. ರೀ ಆಕ್ಟಿಂಗ್ ಏನು ನೀವು ತೋರಿಸ್ಕೊಡೋದು ಬೇಡ, ಸೀನ್ ಪೂರ್ತಿ ಹೇಳಿ ಸಾಕು, ಆಕ್ಟಿಂಗ್ ನಾನು ಮಾಡ್ಕೊಂತೀನಿ. ಎಲ್ಲ ಬಡ್ಡಿ ಮಗನೇ ನಿಜಲ್ಲ, ಬಾಯಿಂದ ಬಂದ್ಬಿಡ್ತು. ನಾಳೆ ನಿನ್ನನ್ನು ನಾನು ಏರ್ಪೋರ್ಟಿಗೆ ಕರ್ಕೊಂಡು ಹೋಗ್ತೀನಿ, ಅವರನ್ನು ತೋರಿಸ್ತೀನಿ. ನೀನು ಅವರನ್ನು ನೋಡ್ತಿದ್ದ ಹಾಗೆ ಓಡಿ ಹೋಗಿ ಅವರನ್ನ ಡ್ಯಾಡಿ ಅಂತ ತಪ್ಕೋಬೇಕು. ಗೊತ್ತಾಯ್ತಾ? ಓಕೆ ಓಕೆ, ನನ್ನೊಂದ್ಸಲಿ ಮಾಡಿ ತೋರಿಸ್ಲಾ? ಮಾಡು. ಈಗ ನೀವೇ ನನ್ನ ಡ್ಯಾಡಿ. ಲೋ, ಅವ್ರು ನಿನ್ ಡ್ಯಾಡಿ, ನಾನ್ ನಿನ್ ಅಂಕಲ್. ಆಯ್ತು ಅಂಕಲ್, ಆದ್ರೆ ಡ್ಯಾಡಿ ತರ ಆಕ್ಟ್ ಮಾಡ್ರಿ, ನನ್ ಮಗನ್ ತರ ಆಕ್ಟ್ ಮಾಡ್ತೀನಿ. ಓ ಹಾಗಾ, ಅಲ್ಲಿ ನಿಂತ್ಕೊಳ್ಳಿ. ಹಾ, ಸ್ಲೋ ಮೋಷನ್ ಬೇಕೋ ಫಾಸ್ಟ್ ಬೇಕೋ? ಓ ಅದು ಬೇರೆ ಇದೆಯಾ? ಮತ್ತಿನ್ನೇನು ಪಿಕ್ಚರ್ ನೋಡಿಲ್ವಾ ನೀವು? ಸ್ಲೋ ಮೋಷನ್ ಅಂದ್ರೆ ಡ್ಯಾಡಿ ಫಾಸ್ಟ್ ಆದ್ರೆ ಯಾವ್ದು ಮಾಡ್ಲಿ, ಮೊದ್ಲೇದ ಎರಡನೇದ? ಎರಡನೇದ್ ಮಾಡು ಸಾಕು. ಓ ಬೇಗ ಬಾರೋ, ಎಷ್ಟೊತ್ತು ನಿಂದು? ಅರೆ ತಡೀರಿ ಸ್ವಲ್ಪ, ಫಾರಿನಿಂದ ಬರೋರ್ ಮಗ ನಾನು, ಅವ್ರ ಲೆವೆಲ್ ಏರೋದ್ ಬೇಡ್ವಾ? ನಿಂದು ಅತಿ ಆಯ್ತು. ರೀ ತೆಗೀರ್ರಿ ಕೈನ, ಕೋಟ್ ಎಲ್ಲ ಕೊಳೆ ಆಗತ್ತೆ. ನೀವ್ ಈ ತರ ರೋಪ್ ಹಾಕಿದ್ರೆ ನಾನು ಆಶ್ರಮಕ್ಕೆ ಹೋಗ್ಬಿಡ್ತೀನಿ ಅಷ್ಟೇ. ಇಷ್ಟ ದಿವಸ ನಾನು ಇನ್ನೊಬ್ಬರನ್ನ ಆಡಿಸ್ತಾ ಇದ್ದೆ, ಈಗ ನೀನ್ ನನ್ನ ಆಡ್ಸೋಕ್ ಶುರು ಮಾಡ್ಬಿಟ್ಯಾ? ಇರ್ಲಿ ಇರ್ಲಿ, ಬಾಮಾರಯ್ಯ ನಡಿ. ಹಾ ನಡೀರಿ.
ಇದೊಂದು ಪ್ರಕಟಣೆ. ದೆಹಲಿಯಿಂದ ಬರಬೇಕಾಗಿದ್ದ IC-403 ವಿಮಾನವು 30 ನಿಮಿಷಗಳು ತಡವಾಗಿ ಬಂದು ಸೇರಲಿದೆ ಎಂದು ತಿಳಿಸಲು ವಿಷಾದಿಸುತ್ತೇವೆ. ಅಬ್ಬಾ, ಅರ್ಧ ಗಂಟೆ ಲೇಟು. ಕುತ್ಕೋ, ಸ್ವಲ್ಪ ಉಸಿರಾಡಬಹುದು. ಅಷ್ಟರಲ್ಲಿ ಲೆಟರ್ ಆದರೂ ಓದ್ಬಿಡೋಣ. ಪ್ರೀತಿಯ ಲಂಬೋದರ್, ನಾನು ನನ್ನ ಮಗನನ್ನು ನೋಡುವ ಸಲುವಾಗಿ 10ನೇ ತಾರೀಕು ಕಲ್ಕತ್ತಾದಿಂದ ಬರೋ ಫ್ಲೈಟ್ನಲ್ಲಿ ಬರ್ತಿದ್ದೀನಿ. ದಯವಿಟ್ಟು ನನ್ನ ಮಗ ಎಂ ಗಣೇಶನನ್ನು ಕರೆದುಕೊಂಡು ಏರ್ಪೋರ್ಟ್ಗೆ ಬರುವುದು ನಿಮ್ಮ ವಿಶ್ವಾಸಿ ಮಧುಸೂದನ್. ಓ ಮೈ ಗಾಡ್, ಇವನು ಇವತ್ತೇ ವಕ್ಕಿಸ್ಬೇಕಾಗಿತ್ತ? ಎಕ್ಸ್ಕ್ಯೂಸ್ ಮೀ, ಎಸ್. ಕಲ್ಕತ್ತಾ ಫ್ಲೈಟ್ ಎಷ್ಟು ಗಂಟೆ ಬರುತ್ತೆ? 12 ಗಂಟೆಗೆ. ಅಂದರೆ ಅದಕ್ಕೂ ಇದಕ್ಕೂ 2 ಗಂಟೆ ಅಂತರ ಇದೆ. ಫ್ಲೈಟ್ ಬಂತಲ್ಲಪ್ಪ, ನಡಿ. ಗಣೇಶ ಅಲ್ಲಿ ಬ್ರೌನ್ ಸೂಟ್ ಹಾಕೊಂಡು ಬರ್ತಿದ್ದಾರೆ ನೋಡು. ಅವರೇ ಆನಂದರಾವ್. ಹೋಗಿ ಬರ್ತೀಯಾ? ಶುರು ಮಾಡು. ಮೈ ಡಿಯರ್ ಎ ಗಣೇಶ್, ಐ ಎಮ್ ಲಂಬೋದರ್. ಹಲೋ ಮಿಸ್ಟರ್ ಲಂಬೋದರ್, ಐ ಎಮ್ ಆನಂದರಾವ್. ಐ ನೋ. ಡ್ಯಾಡಿ ಡ್ಯಾಡಿ, ಇಷ್ಟು ದಿವಸ ಬರೀ ಫೋಟೋ ನೋಡಿ ನೋಡಿ ನಿನ್ನ ನೋಡ್ತೀನೋ ಇಲ್ವೋ ಅನ್ನಿಸ್ಬಿಟ್ಟಿತ್ತು ಡ್ಯಾಡಿ. ಅದಕ್ಕೆ ಮಗು, ನಾನು ನಿನ್ನನ್ನು ನೋಡಕ್ಕೆ ಆಕಾಶದಲ್ಲಿ ಹಾರ್ಕೊಂಡು ಬಂದೆ. ಮೂಗು ಎಲ್ಲ ನಂತರನೇ, ತುಟಿ ಎಲ್ಲ ನಂತರನೇ, ಟೋಟಲ್ಲಾಗಿ ಎಲ್ಲ ನನ್ನಚ್ಚೆ. ಮಿಸ್ಟರ್ ಲಂಬೋದರ್, ನಿಮ್ಗೆ ಹ್ಯಾಕ್ ಥ್ಯಾಂಕ್ಸ್ ಹೇಳಬೇಕೋ ನಂಗೆ ಗೊತ್ತಾಗ್ತಾ ಇಲ್ಲ. ಬರೀ ಹೆಣ್ಮಕ್ಳ ತಂದೆ ಆದ ನನಗೆ ಒಬ್ಬ ಗಂಡ ದಿಕ್ಕ ಸಿಗೋ ಹಾಗೆ ಮಾಡಿದ್ರಿ. ನಾನು ನನ್ನ ಕರ್ತವ್ಯ ಮಾಡಿದೆ ಅಷ್ಟೇ. ಮೊದಲನೇ ಸಲ ಮಗನ್ ನೋಡಿದ ಆವೇಗದಲ್ಲಿ ಇದ್ದೀರಿ ನೀವು. ನಿಧಾನವಾಗಿ ಮನೆಗೆ ಹೋಗಿ ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ನೋ ನೋ, ಐ ಆಮ್ ಸಾರಿ ಮಿಸ್ಟರ್ ಲಂಬೋದರ್, ನಾನು ಮನೆಗೆ ಬರಲ್ಲ, ಹೋಟ್ಲಿಗೆ ಹೋಗ್ತೀನಿ. ಯಾವ ಹೋಟ್ಲು?